ನಮಸ್ಕಾರ ರೀ ಎಲ್ಲರಿಗೂ. ಯಾವಾಗರೇ ಮನೆಗೆ ಯಾರೇ ಬಂದಾಗ್ರಿ ಅಥವಾ ನಿಮ್ಗೆ ಏನರ ಒಂದು ಸ್ಪೆಷಲ್ ಆಗಿ ಇವತ್ತು ರೆಸಿಪೀಸ್ ಮಾಡಿ ಊಟ ಮಾಡಬೇಕು ಎಲ್ಲರೂ ಕೂಡಿ ಅನಿಸಿದಾಗ ಈ ಒಂದು ಬಹಳ ಸರಳವಾಗಿರುವಂತಹ ಒಂದು ಮೂರು ರೆಸಿಪಿ ನಾವು ಇವತ್ತಿನ ಬಿಡ್ದಾಗ ತೋರಿಸ್ತೀವಿ ರೀ. ಐ ಹೋಪ್ ನಿಮ್ಗೆ 100% ಇಷ್ಟ ಆಗ್ತಾವೆ. ಸೊ ಹಂಗಾದ್ರೆ ರೆಸಿಪೀಸನ್ನು ತೋರಿಸ್ತೀವಿ ರೀ. ನೀವೇನಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿಪ್ಪ. ಮೊದಲಿಗೆ ಏನು ಮಾಡೋಣ ಅಂತಂದ್ರೆ ಒಂದು ಮಸ್ತ್ ರೈಸ್ ರೆಸಿಪಿ ನೋಡೋಣ ರೀ. ಅದಕ್ಕೆ ನಾವೇನು ಮಾಡೋಣ ಅಂತಂದ್ರೆ ಒಂದು ಕುಕ್ಕರ್ದಾಗ್ರಿ ಸ್ವಲ್ಪ ಎಣ್ಣೆ ಕಾಯಕ ಇಡ್ನು. ಎಣ್ಣೆ ಕಾದಾದ್ಮೇಲೆ ಶಾಹಿ ಜೀರಾ, ಆಮೇಲೆ ರೀ ನೆಕ್ಸ್ಟ್ 2 ಏಲಕ್ಕಿ. ಇಂಗ್ರೀಡಿಯೆಂಟ್ಸ ನೆನಪಿಟ್ಕೋರಿ, ಡಿಸ್ಕ್ರಿಪ್ಷನ್ನಾಗ ಮತ್ತು ವಾಪಸ್ ಕೊಡ್ತೀನಿ ರೀ. ಆಮೇಲೆ ಒಂದು 2 ಲವಂಗ ಹಾಕತ್ತೀವಿ, ಒಂದು ಸ್ವಲ್ಪ ಚಕ್ಕೆ ಹಾಕೊಂಡು ರೀ, ಒಂದು ಪುಲಾವ್ ಎಲೆಯನ್ನು ನಾವು ಹಾಕ್ಕೊಂಡ್ರಿ ಅಥವಾ ಬೇಲಿ. ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಸ್ವಲ್ಪ ಜಾಪತ್ರಿ ಎತ್ತೀವಿ ಅಥವಾ ಜಾವಿತ್ರಿ ಅಂತ ನೋಡ್ರಿ, ಅದನ್ನ ಹಾಕೊಂಡ್ರಿ. ಮತ್ತು ಒಂದು ಚಕ್ರ ಮೊಗ್ಗು ಸ್ಟಾರ್ ಎಣ್ಣೆ ಇಷ್ಟು ಹಾಕಿ ಸ್ವಲ್ಪ ಎಣ್ಣೆಗ ನಾವು ತಿರುವಾಡ್ನು. ಎಣ್ಣೆ ಬದಲಿ ನೀವು ತುಪ್ಪ ಹಾಕಿದ್ರೂ ನಡೀತೈತ್ರಿ, ಹಂಗಂತೇನಿಲ್ಲ. ಮತ್ತು ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ನಾವು ಹಸಿಮೆಣ್ಸಿಕಾಯಿ ಹಾಕಿದ್ದೀವಿ, ಖಾರ ನೋಡ್ಕೊಂಡು ಹಸಿಮೆಣ್ಸಿಕಾಯಿ ಒಂದು 4-5 ಹಾಕ್ರಿ. ಮುಂದೆ ಒಂದು ಉಳ್ಳಾಗಡ್ಡಿ ಉದ್ದುದ್ದಂಗಿ ಕಟ್ ಮಾಡಿ ತೊಗೊಂಡು, ಸ್ವಲ್ಪ ದೊಡ್ಡ ಸೈಜ್ ಉಳ್ಳಾಗಡ್ಡಿ ಉದ್ದುದ್ದಂಗಿ ಕಟ್ ಮಾಡಿ ನಾವು ತೊಗೊಂಡಿರ್ತೀವ್ರಿ, ನೀವು ಹಂಗೆ ತೊಗೊರಿ. ಆಮೇಲೆ ಅದನ್ನು ಎಣ್ಣೆಗೆ ಚೆನ್ನಾಗಿ ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆಗಬೇಕಾಗೈತೆ ರೀ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತನೋ ನೀವು ಫ್ರೈ ಮಾಡೋಕೆ ಬಿಡ್ರಿ. ನೆಕ್ಸ್ಟ್ ನಮ್ಮ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀವ್ರಪ್ಪ, ಯಾಕಂದ್ರೆ ಪೇಸ್ಟ್ ಹಾಕಬೋದಿತ್ತು ರೀ. ನಿಮಗೆ ನಾ ಭಾಳ ಸಲ ಹೇಳಿದ್ದೀನಿ ಹಳೆ ವಿಡಿಯೋದಾಗ್ರಿ, ಜಜ್ಜಿ ಹಾಕೋದು ಒಂದು ಮಸ್ತ್ ಫ್ಲೇವರನ್ನು ಕೊಡ್ತೈತಿ ಮತ್ತು ಅಷ್ಟು ಮಸ್ತ್ ಸುವಾಸನೆ ಬರ್ತೈತಿ ಅಂತೆ. ಅದಕ್ಕೆ ಅದನ್ನು ಸ್ವಲ್ಪ ಚೆಂದಾಗಿ ನೀವು ತಿರುವಾಡ್ಬೇಕ್ರಿ. ತಿರುವಾಡಿದ ಆದಮೇಲೆ ನೆಕ್ಸ್ಟ್ ನಾವು ಒಂದು ಸಣ್ಣ ಟೊಮ್ಯಾಟೊ ಕಟ್ ಮಾಡಿ ಹಾಕಿದ್ವಿ, ಒಂದು ಸಣ್ಣ ಸೈಜ್ ಟೊಮ್ಯಾಟೊ ಕಟ್ ಮಾಡಿ ನೀವು ಹಾಕಿರಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿಪ್ಪ, ಅದಕ್ಕೆ ಏನು ಮಾಡ್ಬೇಕ್ರಿ ಸ್ವಲ್ಪ ತಿರುವಾಡ್ಬೇಕಾಗ್ತೈತ್ರಿ. ಅಂದ್ರೆ ಚಮಚ ತೊಗೊಂಡು ಬರ 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 ಯಾವ ಎಣ್ಣೆ ಸ್ವಲ್ಪ ಅಂದ್ರೆ ಈಗ ಸಾಫ್ಟ್ ಮಾಡ್ಬೇಕ್ರಲ್ಲ ಚಲೋ ತಂಗಿ, ನೀವು ಮೀಡಿಯಂ ಫ್ಲೇಮ್ದಾಗಿಟ್ಟ ತಿರುವಾಡ್ರಿ. ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದ್ರಿ ನೀವು ಹೂಕೋಸು, ಆಮೇಲೆ ಗಜ್ಜರಿ, ಆಮೇಲೆ ರೀ ಹಸಿ ಬಟಾಣಿ ಅಥವಾ ಬಟಾಣಿ. ನೆಕ್ಸ್ಟ್ ಏನಿತ್ತಿರಲ್ಲ ಇವು ನಿಮ್ಗೆ ಯಾವ್ಯಾವ ತರಕಾರಿ ಬೇಕು ಅನಿಸ್ತಾವೆ ಅವನ್ನೆಲ್ಲನೂ ಹಾಕ್ಬೋದ್ರಿ, ಇಷ್ಟ ಇವ ಇವ ಅಂತೇನಿಲ್ಲ, ಎಲ್ಲ ತರಕಾರಿಗಳನ್ನ ನೀವು ಹಾಕ್ರಿ. ಈಗ ಹಾಕಿದ್ಮೇಲೆ ಅಂದ್ರೆ ನೀವು ತೊಗೊಂಡಂಥ ತರಕಾರಿಗಳು ಅವು ಹಾಕಿ ನೀವೇನು ಮಾಡಿರಿ ಅಂತಂದ್ರೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ನಾವೀಗ ಆಲೂಗಡ್ಡೆ ಸೇರ್ಸಾಕತ್ತೀವಿ ರೀ. ಆಲೂಗಡ್ಡೆ ಒಂದು ಆಲೂಗಡ್ಡೆ ನಡೀತೈತಿ, ಇಷ್ಟು ಹಾಕಿ ನಾವು ಮತ್ತೆ ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಮಾಡ್ಕೊಳತ್ತೇವೆ. ಅಂದ್ರೆ ಸ್ವಲ್ಪ ಬೇಯಬೇಕಾಗತ್ತೆ ರೀ, ಒಂದು 2-3 ನಿಮಿಷ ನೀವು ತಿರುವಾಡ್ಕೊತಾ ಇರ್ರಿ. ಅದಾದಮೇಲೆ ಅದಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕೊಂಡು ರೀ, ಕೊತ್ತಂಬರಿ ಕಾಳಿನ ಪುಡಿ ಅಂದ್ರೆ ಧನಿಯಾ ಪೌಡ್ರ್ ಸ್ವಲ್ಪ ಹಾಕೊಂಡು ರೀ. ನೆಕ್ಸ್ಟ್ ಏನೈತಿರಲ್ಲ ನಾವಿಲ್ಲಿ ಸ್ವಲ್ಪ ಕೆಂಪು ಖಾರದ ಪುಡಿ ನೋಡ್ಕೊಂಡು ಹಾಕ್ರಿ, ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಆಗಲೇ ಮೊದಲು ಹಾಕಿರ್ತೀರಿ, ಅದಕ್ಕೆ ಖಾರ ನೋಡ್ಕೊಂಡು ಹಾಕ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಟ್ಟು ಹಾಕ್ಬೇಕ್ರಿ. ಇಷ್ಟು ಹಾಕಿದ ಮೇಲೆ ನಾವು ಒಂದು ಸ್ವಲ್ಪ ಅದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡೋಣಂದ್ರೆ ಮಸಾಲೆ ಎಲ್ಲ ಕುಡ್ಕೊಳ್ರಿ, ಈ ಕಾಯಿಪಲ್ಲೆ ಅಂದ್ರೆ ವೆಜಿಟೇಬಲ್ಸ್ ಹಾಕಿರ್ತೀವಲ್ಲ ಅದಕ್ಕೆ ಮಸಾಲೆ ಸ್ವಲ್ಪ ಕುಡ್ಕೊಳ್ಬೇಕ್ರಿ. ಇಷ್ಟು ಆದ್ಮೇಲೆ ನಾವು ಅದಕ್ಕೆ ಒಂದು 3-4 ಸ್ಪೂನ ಮೊಸರನ್ನ ಹಾಕೊಂಡ್ರಿ. ಮೊಸರು ಹಾಕಿದ್ರೆ ಕುಕ್ಕರ್ನಾಗ ಮಾಡುವಂಥ ವೆಜಿಟೇಬಲ್ ಬಿರಿಯಾನಿನ ಹೌದ್ರಿ, ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕೊಂಡು ಲೋ ಫ್ಲೇಮ್ದಾಗ ಇಟ್ಟು ಮೊಸರು ಹಾಕ್ರಿ. ಆಮೇಲೆ ಅದನ್ನು ಮಸ್ತಾಗಿ ನೀವು ಸರಳವಾಗಿ ಮಿಕ್ಸ್ ಮಾಡಿ, ಅದಕ್ಕೆ ಏನಾಗಂಗಿಲ್ಲ. ಈಗ ನೋಡ್ರಿ ಕಲರ್ ಎಷ್ಟು ಚಂದ ಕಾಣತೈತಿ ಅಂತ ಹೇಳಿ, ಅದು ಮಸ್ತ್ ಕೆಂಪು ಬರತೈತಿ ಕುದಿಯತೈತಿ ಅಂದ್ರೆ ಸ್ವಲ್ಪ ವೆಜಿಟೇಬಲ್ಸ್ ಬೆಂದಾವ ಅಂದ್ರೆ ನಮ್ಮ ಬಾಸ್ಮತಿ ಅಕ್ಕಿ ಒಂದು 15 ನಿಮಿಷ ನೆನೆಸಿಟ್ಟಿದ್ದೀವ್ರಪ್ಪ. ಆ ಅಕ್ಕಿಯನ್ನು ನಾವಿಲ್ಲಿ ಹಾಕಾಕತ್ತೀವಿ. 1 ಕಪ್ ಬಾಸ್ಮತಿ ಅಕ್ಕಿ ನಾವು ನೆನೆಸಿಟ್ಟಿದ್ದೀವಿ. ನೀವು ಮೊದಲ ನೆನೆಸಿಟ್ಕೊಳ್ಬೇಕಾಕತ್ತಿ. ಮತ್ತು ಇಂಗ್ರೀಡಿಯೆಂಟ್ಸ್ ಏನೇನು ಹೇಳ್ತಿರಲ್ಲ ಅವನ್ನೆಲ್ಲ ಮೊದಲ ತಯಾರು ಮಾಡಿ ಇಟ್ಕೋತ ಬರ್ರಿ. ನೀವು ಮೊದಲ ತಯಾರು ಮಾಡಿ ಇಟ್ಕೊಂಡಿರ್ತೀವಿ ಅವ್ರು 20 ನಿಮಿಷನಾಗ ಅಡುಗೆ ಮುಗಿತೈತಿ, ಅದನ್ನು ಬಿಟ್ಟು ಹೇಳ್ತೀವಿ ನಾವು ಯಾಟಾಗಿರ್ತೈತಿ ಅಂಥೇಳಿ. ಸೊ ನೀವೆಲ್ಲ ಪ್ರಿಪೇರ್ ಮೊದಲ ಮಾಡಿ ಇಟ್ಕೋಬೇಕು. ಈಗ ಅದಕ್ಕೆ ಒಂದು 1.5 ಕಪ್ ನೀರು ಅಂದರೆ 1.5 ಕಪ್ ನೀರನ್ನು ಸೇರ್ಸತ್ತೀವಿ. ನೀರು ಹಾಕಿದ್ಮೇಲೆ ಸ್ವಲ್ಪ ಅದನ್ನು ಮತ್ತೊಮ್ಮೆ ನಾವು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಲಿಡನ್ನು ಕ್ಲೋಸ್ ಮಾಡಿ ಒಂದು ಸಿಟಿ ಹೊಡೆಸ್ರಿ. ಇಷ್ಟಾದರೆ ರೈಸ್ ರೆಡಿ. ಇನ್ನು ನೆಕ್ಸ್ಟ್ ಒಂದು ಮಸ್ತ್ ಪನ್ನೀರ್ ರೆಸಿಪಿ, ಪನ್ನೀರ್ ಗ್ರೇವಿ ರೆಸಿಪಿ ನೋಡೋಣ. ಇದಕ್ಕೆ ಭಾಳ ಸಿಂಪಲ್ ಐತಿ. ಏನೇನು ಮಾಡೋಣ ಅಂದರೆ ಒಂದು ಫ್ಯಾನ್ನಾಗ ಎಣ್ಣೆ ಕಾಯಕ್ಕೆತ್ರಿ, ಚಕ್ಕೆ, ಲವಂಗ, ಅದು ಆದ್ಮೇಲೆ ರೀ ನಾವು 2 ಏಲಕ್ಕಿ ಗ್ರೇವಿ ಮಾಡೋದಿದ್ರೆ ಆ ಪನ್ನೀರ್ ಗ್ರೇವಿ. ಇದು ಭಾಳ ಸಿಂಪಲ್ ಆಗಿರುವಂಥ ಮನೆಯಾಗ ನಾವೆಲ್ಲ ನಾರ್ಮಲ್ ಮಾಡುವಂಥ ಒಂದು ಗ್ರೇವಿ ರೀ. ಈಗ ಅದಕ್ಕೆ ಸ್ವಲ್ಪ ನಾವು ಜೀರಿಗೆ, ಶಾಹಿ ಜೀರಾ ಅಲ್ಲ, ನಾರ್ಮಲ್ ಜೀರಿಗೆ ಹಾಕತ್ತೀವಿ. ಅದನ್ನು ಸ್ವಲ್ಪ ತಿರುವಾಡಿದ್ವಿ. ಅದಕ್ಕೆ 1 ಟೇಬಲ್ಸ್ಪೂನ್ ನಾವು ಕೊತ್ತಂಬರಿ ಕಾಳನ್ನು ಹಾಕತ್ತೀರಿ. ಕೊತ್ತಂಬರಿ ಕಾಳು ಹಾಕಿ ನೀವು ಮತ್ತೊಂದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋತಾ ಇರಿ. ಎಣ್ಣೆ ಇಷ್ಟ ನೋಡ್ಬೋದು ನೀವು, ಸ್ವಲ್ಪ ಕಲರ್ ಚೇಂಜ್ ಆಗತ್ತಿರ್ತಾವೆ, ಅದರದೊಂದು ಸ್ಮೆಲ್ ಬರತ್ತಿರ್ತೈತಿ. ಅವಾಗ ಏನು ಮಾಡಿರಿ ಅಂತಂದ್ರೆ ಒಂದು ಉಳ್ಳಾಗಡ್ಡಿ ಉದ್ದುದಂಗಿ ಕಟ್ ಮಾಡಿ ತೊಗೋರಿ, ಅದನ್ನು ಇಲ್ಲೇ ಫ್ರೈ ಮಾಡಬೇಕು. ಒಬ್ಬೊಬ್ರು ಬೇರೆ ರೀತಿ ಹಾಕ್ತಾರೆ, ಬಟ್ ನಾವೇನು ಮಾಡೋದಂದ್ರೆ ಇಲ್ಲೇ ಫ್ರೈ ಮಾಡತ್ತೀವಿ ರೀ. ಈ ಉಳ್ಳಾಗಡ್ಡಿ ಕಡಿಮೆ ಎಣ್ಣೆ ರೀ, ಭಾಳ ಏನು ಹಾಕಕ್ಕೆ ಹೋಗ್ಬೇಡ್ರಿ. ಅಷ್ಟೇ ಉಳ್ಳಾಗಡ್ಡಿ ನೀವು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗದ್ರಿ ನೀವು ನೋಡಿದಂಗೆ.
ಇನ್ನು ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ರೀ, ಕೊಬ್ಬರಿ ಏನು ಸ್ವಲ್ಪ ನಾವು ತೊಗೊಂಡು, ಕೊಬ್ಬರಿ ಇಷ್ಟ ಅಂತೇನಿಲ್ರಿ, ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಸಿ ಕೊಬ್ಬರಿನ ಹಾಕ್ಬೇಕಾಗತ್ತೆ ರೀ. ಹಸಿ ಕೊಬ್ಬರಿ ಇದ್ರಾಗ ಸ್ವಲ್ಪ ಫ್ರೈ ಮಾಡಿ ಇಷ್ಟ, ಸ್ವಲ್ಪ ಹಂಗೆ ತಿರುವಾಡಿ ಬಿಟ್ಟರೆ ಸಾಕು. ಇನ್ನು ಇದನ್ನೇನು ಮಾಡೋಣ ಅಂತಂದ್ರೆ ಒಂದು ಸಣ್ಣ ಮಿಕ್ಸರ್ ಜಾರ್ದಾಗ ನಾವು ಇದನ್ನೆಲ್ಲ ಹಾಕಿ ರುಬ್ಬಬೇಕ್ರಿ, ಅಂದ್ರೆ ಗರ್ರ ಅನಿಸ್ಬೇಕ್ರಿ, ನಾ ಹೇಳ್ತೇನಲ್ಲ ಹಂಗೆ. ಈಗ ನೋಡ್ರಿ, ಅದನ್ನ ಪೂರ್ತಿ ಸಣ್ಣ ಮಾಡುವಾಗ ನಡವರ್ಕ್ ಏನು ಮಾಡೋಣ ಅಂದ್ರೆ ಸ್ವಲ್ಪ ನೀರು ಸೇರಿಸೋಣ ರೀ, ಒಂದು ಸ್ವಲ್ಪ ನೀರು ಸೇರಿಸಿ ಆಮೇಲೆ ಅದನ್ನು ಪೂರ್ತಿ ಪೇಸ್ಟ್ ಮಾಡೋಣ. ಹಿಂಗೆ ಮಾಡೋದ್ರಿಂದ ಮಸ್ತ್ ಗ್ರೇವಿ ಬರ್ತೈತಿ. ಈಗ ನೋಡ್ರಿ, ಏನೋ ರುಬ್ಬಿ ಇಟ್ಟಿದ್ದೀವಿ, ಮುಂದಕ್ಕೆ ಹೋಗೋಣ. ಮುಂದೇನೈತಿ ಅಂತಂದ್ರೆ ಒಂದು ಫ್ಯಾನಿಗೆ ಮತ್ತೆ ಕೆನಿಕಾಯಿ ಹಾಕಿಟ್ಟಿವಪ್ಪ ಅಂತಂದ್ರೆ ಪನ್ನೀರ್ ಏನು ತೊಗೊಂಡಿರ್ತೀವಿಲ್ಲ 200 ಗ್ರಾಮ್ ಪನ್ನೀರ್ ಐತಿ, ಸೊ ಕ್ಯೂಬ್ಸ್ ಹಾಕಿ ಕಟ್ ಮಾಡಬೇಕು. ಅದನ್ನು ನೀವು ಎಣ್ಣೆಗಾದರೂ ಫ್ರೈ ಮಾಡ್ಕೋಬೋದ್ರಿ, ತುಪ್ಪದಾಗಾದರೂ ಫ್ರೈ ಮಾಡ್ಕೋಬೋದು, ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತೋ ಹಂಗೆ ಮಾಡಿರಿ. ಇಷ್ಟು ನೋಡಿರಿ, ಬರಬ್ಬರಿಯಾಗಿ ನಿಮಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡ ತಕ್ಕೊಂಡ ಇಟ್ಕೊಂಡ್ಬಿಡಿ. ಈಗ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ನಾವು ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟಿದ್ದೀವಿ ರೀ, ಅದ್ರಾಗ ಒಂದು 2-3 ಇಲ್ಲಿ ಕರಿಬೇವ ಮತ್ತು ಇದೇ ಗ್ರೂಪ್ ಇಟ್ಟಿದ್ದಿರಲ್ಲ ಪೂರ್ತಿ ಪೇಸ್ಟ್. ಆ ಪೇಸ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋತಾ ಇರೋಣ, ಬರಬ್ಬರಿಯಾಗಿ ನೀವು ತಿರುವಾಡ್ಬೇಕ್ರಿ. ಸ್ವಲ್ಪ ತುಪ್ಪದಾಗೂ ಡೈರೆಕ್ಟ್ ತುಪ್ಪದಾಗೂ ಮಾಡ್ಬೋದ್ರಿ ಇದನ್ನು, ಆಮೇಲೆ ನಾವು ಇರ್ಲತ್ತ ಎಣ್ಣೆಗನ್ನ ಮಾಡತ್ತೀವಿ, ಯಾಕಂತಂದ್ರೆ ತುಟ್ಟಿ ಐತೆ ರೀ ಎಲ್ಲ ಜಗತ್ತ. ಈಗ ಟೊಮ್ಯಾಟೊ ಪ್ಯೂರಿ ಹಾಕಿದೀವಿ ರೀ, ಟೊಮ್ಯಾಟೊ ಪ್ಯೂರಿ ಒಂದು ಟೊಮ್ಯಾಟೊ ಪ್ಯೂರಿ ಹಾಕಿ ನಾವು ಚೆನ್ನಾಗಿ ಅದ್ರಾಗ ಮಿಕ್ಸ್ ಮಾಡತ್ತೀವಿ ರೀ. ಈಗ ನೋಡ್ಬೋದು ನೀವು, ಅದಕ್ಕೆ ಕುದಿಲ್ರಿ, ಟೊಮ್ಯಾಟೊ ಪ್ಯೂರಿ ಅಂದಂಗೆ ನೆನಪಾಯಿತು. ಟೊಮ್ಯಾಟೊ ಅಂತೂ ಈಗ ಸಿಕ್ಕಾಪಟ್ಟೆ ತುಟ್ಟಿದಾವು, ನಾವೇನು ಮುಖೇಶ್ ಅಂಬಾನಿ ಮನೆಯಾಗೆ ಟೊಮ್ಯಾಟೊ ತೊಗೊಂಬಂದಿಲ್ಲರಿ, ಆದರೂ ತೊಗೊಂಡು ಬಂದಿರ್ತೇವೆ, ನೆನಪಿರಲ್ರಿ. ಯಾಕೆ ಹೇಳಿ ಅಂತಂದ್ರೆ ನಮ್ಮ ವೀಕ್ಷಕರ ಜೊತೆ ನಾವು ಕಷ್ಟ ಸುಖ ಮಾತಾಡ್ಬೇಕ್ರಿ, ಹೌದಿಲ್ರಿ. ಮತ್ತು ಈಗ ನೆಕ್ಸ್ಟ್ ನಾವು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿದ್ದೀವಿ, ಆಮೇಲೆ ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೀವಿ, ಕೆಂಪು ಖಾರದ ಪುಡಿ ಒಂದು ಸ್ವಲ್ಪ ಹಾಕಿದ್ದೀವಿ. ಇಷ್ಟು ಹಾಕಿ ನಾವು ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡತ್ತೀವಿ ರೀ. ಇಷ್ಟು ಮಿಕ್ಸ್ ಮಾಡಿ ನೀವು ನೋಡ್ಬೋದು ಕಲರ್ ಚೇಂಜ್ ಆಗ್ತಾಯಿರ್ತೈತಿ. ಸ್ವಲ್ಪ ಅಂದರೆ ಮೀಡಿಯಂ ಫ್ಲೇಮ್ದಾಗಿರಲಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ, ಹಾಕಿ ನೀವು ಚೆನ್ನಾಗಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಬೇಕಾಗ್ತದೆ ರೀ. ಇದು ಒಂದು ಮಸ್ತಾಗಿರುವಂತಹ ಪನ್ನೀರ್ ಗ್ರೇವಿ ಅಂತ ಹೇಳ್ಬೋದು ರೀ. ಅಂದರೆ ನಾರ್ಮಲ್ ಮನೆಯಾಗಿ ಮಾಡುವಂಥದ್ದು, ಲಿಡ್ ಕ್ಲೋಸ್ ಮಾಡಿರಿ, ಸ್ವಲ್ಪ ಕುದಿಲ್ಲದ ಕುದ್ದಾದ್ಮೇಲೆ ಮತ್ತೆ ನಡಬಾರ್ಕು ಓಪನ್ ಮಾಡಿರಿ, ಮತ್ತೊಂದು ಸ್ವಲ್ಪ ತಿರುವಾಡ್ರಿ, ಈ ರೀತಿ ಒಂದು 2-3 ಸಲ ಮಾಡಿರಿ ನೀವು. ಹಿಂಗೆ ಮಾಡಿದಾದ್ಮೇಲೆ ಸೈಡಿಂದ ಅದು ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಮಾಡತ್ತಿರ್ತೈತಿ. ಅವಾಗ ನೀವು ಆ ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿರಲಿ, ಆ ಪನ್ನೀರನ್ನು ಹಾಕ್ರಿ. ಪನ್ನೀರ್ ಹಾಕಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಮಾಡಬೇಕಾಗತ್ತೈತ್ರಿ. ಸ್ವಲ್ಪ ತಿರುವಾಡಿದ ಆದಮೇಲೆ ನೀವು ಅದಕ್ಕೆ ನೀವು ನೀರು ಬೇಕಂತಂದ್ರೆ ನೋಡ್ಕೊಂಡು ಎಷ್ಟು ನೀರು ತೊ ಹಾಕ್ತಿರೋ ನಿಮಗೆ ಹೆಂಗೆ ಗ್ರೇವಿ ಬೇಕೋ ಅದ್ರ ಮೇಲೆ ಒಂದು ಸ್ವಲ್ಪ ಮಿಕ್ಸರ್ದಾಗ ಫಸ್ಟ್ ನೀರು ಹಾಕ್ರಿ, ಆಮೇಲೆ ತ ನೀವು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕಾಗತ್ತೀರಿ. ಅದೊಂದು ಸಲ ಕುದೀತು ಅಂತಂದ್ರೆ ನೀವು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮೇಲ್ಗಡೆ ಹಾಕಿದ್ರೆ ಈ ಒಂದು ಭಾಳ ಸರಳವಾಗಿರುವಂಥ ಪನ್ನೀರ್ ಗ್ರೇವಿ ರೆಡಿ ಆಗ್ತೈತೆ. ನಿಮಗಾಗಲೇ ಹೇಳ್ದಂಗೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ರಿ, ಅಂದರೆ ನಿಮಗೆ ಯಾವ ರೀತಿ ಬೇಕು ಅಂದರೆ ಥಿಕ್ನೆಸ್. ಸೊ ಹಿಂಗೆ ಮಾಡಿಕೊಂಡ ಆದರೆ ಈ ಒಂದು ಪನ್ನೀರ್ ಗ್ರೇವಿ ಸ್ವಲ್ಪ ಕುದಿಸಬೇಕಾಗತ್ತೆ, ಆಮೇಲೆ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಈಗ ಗ್ಯಾಸ್ ಬಂದ್ ಮಾಡಿಬಿಟ್ರಿ, ಮುಗಿದು ಹೋಗ್ತೈತಿ. ಇನ್ನು ನೆಕ್ಸ್ಟ್ ಒಂದು ಭಾಳ ಸರಳವಾಗಿರುವಂಥ ಒಂದು ಸ್ವೀಟ್ ಬೇಕಿರಲ್ಲ, ಪಾಯಸ ಮಾಡೋಣ ಬರ್ರಿ. ಹಂಗೆ ಅಲ್ರಿ, ನಾವು ಪಾಯಸನೂ ತೋರಿಸ್ತೀವಿ ನಿಮ್ಗೆ. ಈಗ ನೆಕ್ಸ್ಟ್ ಏನೈತಿ ರೀ, ಒಂದು ಬದ್ರದಾಗ ತುಪ್ಪ ಕಾಯಿ ಹಾಕಿಡೋಣ. ಈಗ ತುಪ್ಪನ ಹಾಕ್ಕೊಂಡ್ರಿ, ಎಣ್ಣೆ ಬೇಡ. ಮತ್ತು ತುಪ್ಪ ಹಾಕಿದ ಮೇಲೆ ಒಂದು ಕಪ್ ರೀ ನಾವು ಶಾವಿಗೆ ಇದ್ದು, ಆ ಶಾವಿಗೆಯನ್ನು ಹಾಕತ್ತೀವಿ. ಶಾವಿಗೆ ಹಾಕಿ ತುಪ್ಪದಾಗ ಚೆನ್ನಾಗಿ ಫ್ರೈ ಮಾಡಬೇಕ್ರಿ. ಈ ಶಾವಿಗೆ ಬಣ್ಣ ಬದಲಾಗಬೇಕ್ರಿ, ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ. ಅಲ್ಲಿ ತನ ನೀವು ಈ ಶಾವಿಗೆಯನ್ನು ಎಣ್ಣೆಗ ಚೆನ್ನಾಗಿ ಫ್ರೈ ಮಾಡ್ರಿ. ಹೇಳೋದ ನಿಮಗೆ ವಟ ವಟ ಅನಿಸಿದ್ರ ಅನಿಸ್ವತಕ್ಕೆ ಬಿಡ್ರಿ, ಯಾಕಂದ್ರೆ ರೆಸಿಪಿ ಹೇಳತ್ತೀನಿ. ಚಂದ ಅನಿಸಿತ್ತಂದ್ರೆ ಶೇರ್ ಮಾಡಿಬಿಡ್ರಿ ನಿಮ್ಮ ದೋಸ್ತರಿಗೆ, ಫ್ರೆಂಡ್ಸಿಗೆ, ಆಮತ್ತೆ ಫ್ಯಾಮಿಲಿ ಗ್ರೂಪ್ಸಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿಬಿಡ್ರಿ. ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಸ್ವಲ್ಪ ತುಪ್ಪ ಸೈಡ್ ಮಾಡೋರಿ. ಅಲ್ಲೇ ನಾವು ಮೊದಲು ಬೇರೆ ಮಾಡ್ಕೊಂಡು ಇಟ್ಕೋಬೋದಿತ್ತು, ಬಟ್ ನಾವು ಅರ್ಜೆಂಟ್ ಒಳಗೆ ಮಾಡೋರಿದ್ದೀವ್ರಿ. ಅದಕ್ಕೆ ನಾವು ಏನು ಮಾಡೋಣ ಅಂತಂದ್ರೆ ಅಲ್ಲೇ ತುಪ್ಪ ಸೈಡ್ ಸರಿಸಿ ಈ ಗೋಡಂಬಿ ಇದಾವ್ರಲ್ಲ ತುಪ್ಪದಾಗ ಅಲ್ಲೇ ಹುರ್ಕೊಂಡು ಬಿಡ್ನೋರಿ. ಅಂದ್ರೆ ತುಪ್ಪ ಸೈಡ್ ಸರಿಸಿ ಅಲ್ರಿ, ಶಾವಿಗೆ ಸೈಡ್ ಸರಿಸಿ ಇವನ್ನೆಲ್ಲ ಹುರ್ಕೊಂಡು ಬಿಡ್ನು. ಇದ್ರಾಗ ರೀ ಮೊಣಕ ಅಥವಾ ಅಂದ್ರೆ ಒಣದ್ರಾಕ್ಷಿ ಮತ್ತು ಪಿಸ್ತಾ ಮತ್ತು ರೀ ಬಾದಾಮಿ ಎಲ್ಲ ಉದ್ದುದ್ದು ಹಿಂಗೆ ಕಟ್ ಮಾಡಿದ್ದೀವಿ, ಮೊಣಕ ಹಿಂಗೆ ಕಟ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನೋಡ್ಬೋದಿವ ಅಂದ್ರೆ ಈಗ ಒಣದ್ರಾಕ್ಷಿ ಹೆಂಗೆ ಬಂದ ಉಬ್ಬಿ ಅಂತೇಳಿ ಇದನ್ನು ಕಂಪ್ಲೀಟಾಗಿ ಮತ್ತು ಈ ಶಾವಿಗೆ ಜೊತೆ ಮಿಕ್ಸ್ ಮಾಡಿಬಿಡ್ರಿ. ಈಗೇನು ಹೇಳತ್ತೀವ್ರಲ್ಲ, ಇದು ನಾರ್ಮಲ್ ಆಗಿರುವಂಥ ಮನೆಗೆ ಯಾವಾಗ ಬೇಕಾದ ಮಾಡ್ಕೊಳ್ಳೋ ಅಂತ ಒಂದು ಶಾವಿಗೆ ಪಾಯಸ, ಭಾಳ ಚಲೋ ಇರ್ತೈತೆ ರೀ. ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಅದಕ್ಕೆ 1 ಲೀಟರ್ ನಾವು ಹಾಲನ್ನು ಸೇರ್ಸತ್ತೀವಿ. ನಿಮ್ಗೆ ಹಾಲು ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ರಿ. ನಾವು ಅಂತೂ ಇಲ್ಲಿ 1 ಲೀಟರ್ ಹಾಲನ್ನು ತೊಗೊಂಡಿದ್ದೀವಿ ರೀ. ಆಮೇಲೆ ಈಗ ಅದನ್ನು ಬರಬ್ಬರಿಯಾಗಿ ನೀವು ಮಿಕ್ಸ್ ಮಾಡಬೇಕ್ರಿ. ಈಗ ಕುದಿಬೇಕಿರಲಿ ಆ ಶಾವಿಗೆ, ಹಂಗೆ ಹೆಂಗೆ ಬಿಡಕ್ಕೆ ಬರ್ತೈತೆ ರೀ, ಶಾವಿಗೆ ಕುದಿಸ್ಬೇಕು ಆಕತಿ, ನೀವು ನಡವರ್ಕ ತಿರುವಾಡ್ಕೋತ ಇರಬೇಕಾಗ್ತೈತೆ ರೀ. ಇನ್ನು ಮುಂದಕ್ಕೆ ಬರೋಣ.
ಇದಕ್ಕೆ ನಾವು ಇಲ್ಲಿ ಒಂದು ಕಪ್ ಸಕ್ಕರೆ ಸೇರ್ಸಾತೀವಿ. ನಿಮಗಿನ್ನ ಹೆಚ್ಚು ಬೇಕಂತಂದ್ರೆ ಹೆಚ್ಚು ಸೇರಿಸ್ಬೋದ್ರಿ. ಇಂಗ್ರೀಡಿಯೆಂಟ್ಸ್ ನೆನಪಿಟ್ಕೋರಿಪ್ಪ, ಆಮೇಲೆ ಹೇಳಿಲ್ಲ ನನ್ನ ಬ್ಯಾಡ್ರಿ. ಈಗ ಚೆನ್ನಾಗಿ ನಾವು ಯಾಕಂದ್ರೆ ನೀವು ಇನ್ನೊಮ್ಮೆ ನೆನಬೋದ್ರಿ, ಬೆಲ್ಲ ಹಾಕಿ ಮಾಡ್ಬೋದಿತ್ರಿ ಸರ್ ಅಂತೇಳಿ ಬೆಲ್ಲ ಹಾಕಿ ಈಗಾಗಲೇ ತೋರಿಸಿದ್ದೀವಿ. ಅದಕ್ಕೆ ಈ ಸರಿ ಸಕ್ಕರೆ ಹಾಕಿ ತೋರಿಸಕತ್ತೀವ್ರಿ. ಈಗ ಮೇಲ್ಗಡೆ ತುಪ್ಪ ಬಿಟ್ಕೊಳತ್ತೀ, ನೀವು ನೋಡ್ಬೋದು. ಇದೆಲ್ಲ ತುಪ್ಪ ಬಂದಾಗ ನೀವು ಮತ್ತೊಂದು ಸಲ ಚೆನ್ನಾಗಿ ತಿರುವಾಡ್ಬೇಕಾಗತ್ತೆ. ಇನ್ನು ಲಾಸ್ಟ್ ಅದಕ್ಕೊಂದು ಫೈನಲ್ ಟಚಪ್ ಕೊಡ್ನು. ಆ ಸ್ವಲ್ಪ ಒಂದು ಫ್ಯಾನ್ಯಾಗ ನಮ್ಮ ಗಸಗಸೆ ಹುರ್ಕೊಂಡಿದ್ದೀವ್ರಿ. ಆ ಗಸಗಸೆ ತಂದು ಈಗ ಇಲ್ಲಿ ಹಾಕೊಂಡವ್ರಿ. ಇಲ್ಲಿ ಗಸಗಸೆ ಹುರಿದ ಗಸಗಸೆ ತಂದು ಹಾಕಿ ನಮ್ಮ ಚೆನ್ನಾಗಿ ಮತ್ತೊಮ್ಮೆ ತಿರುವಾಡ್ನು. ಇಷ್ಟು ಮಾಡಿ ನೀವು ನೋಡ್ರಿ, ಸಕ್ಕರೆ ಹಚ್ಚಬೇಕಂತಂದ್ರೆ ನೀವು ಹೆಚ್ಚಿಗೆ ಹಾಕೋಬೋದ್ರಿ. ಈ ಪಾಯಸಕ್ಕೆ ಇನ್ನೊಂದು ಏನು ಮಿಸ್ ಆಗೈತಂದ್ರೆ ಏಲಕ್ಕಿ ಸ್ವಲ್ಪ ಪುಡಿ ಮಾಡಿ ಹಾಕ್ಬೇಕ್ರಿ. ಅದನ್ನೊಂದು ನೀವು ಹಾಕ್ರಿ, ನಾವು ಹಾಕಿಲ್ಲ, ಮಿಸ್ ಆಗೈತದ. ಈಗ ನೋಡ್ರಿ ಅದೊಂದು ಹಾಕಿದ್ರೆ ಈ ಪಾಯಸ ಕಂಪ್ಲೀಟ್ ಆಗಿ ರೆಡಿ ಆಗ್ತತಿ. ಸರ್ವ್ ಮಾಡಿದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ಬೋದ್ರಿ ಈ ಪಾಯಸ ನೋಡಕ್ಕೆ ಮಸ್ತ್ ಕಾಣತತಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಇರ್ತಾರಲ್ಲ, ಹುಡುಗರು ತಕ್ಕೊಂಡು ತಕ್ಕೊಂಡು ತಿನ್ನಕ್ಕೆ ಭಾಳ ಖುಷಿ ಪಡ್ತಾರೆ. ಈಗ ನೆಕ್ಸ್ಟ್ ನಾವು ಮಾಡಿದಂಥ ಒಣ್ಣೆದ ವೆಜಿಟೇಬಲ್ ಬಿರಿಯಾನಿ ಕುಕ್ಕರ್ದಾಗ ಭಾಳ ಚಂದ ಕಾಣ್ತತ್ರಿ, ಮತ್ತು ಅಟ್ಟ ಟೇಸ್ಟ್ ಐತಿ. ಇದ್ರ ಜೊತೆ ಒಂದು ರೈತ ಟ್ರೈ ಮಾಡಿರಿ. ಈಗಾಗಲೇ ನಾವು ಭಾಳ ರೈತ ತೋರಿಸಿದ್ದೀವಿ, ಇದಕ್ಕೆ ಮಾತು ನಿಮಗೆ ತೋರ್ಸಕ್ಕೆ ಹೋಗಂಗಿಲ್ಲ ಇಲ್ಲಿ. ಈಗ ನೋಡ್ರಿ, ಮತ್ತು ಈ ರೈಸ್ ಆದಮೇಲೆ ನಾವು ಇನ್ನೊಂದು ಪನ್ನೀರ್ ತೋರಿಸಿದ್ದೇವಲ್ರಿ, ಪನ್ನೀರ್ ಗ್ರೇವಿ, ಅದು ಭಾಳ ಚಲೋ ಆಗಿರ್ತೈತಿ. ಟ್ರೈ ಮಾಡಿರಿ ಎಲ್ಲರೂ ಕೂಡಿ. ಈ ಸಂಡೇ ಆಮೇಲೆ ತ ಉಳಿದಿದ್ದು ಯಾವಾಗರೇ ಹಾಲಿಡೇಸ್ದಾಗ ಆಯ್ತು ರೀ, ಆಮೇಲೆ ನಿಮಗೆ ಯಾವಾಗ ಏನರೇ ತಿನ್ಬೇಕು ಅನಿಸಿದಾಗ ಈ ರೆಸಿಪೀಸನ್ನು ಟ್ರೈ ಮಾಡಿರಿ. ಇದ್ರ ಜೊತೆ ಪರೋಟ ಪುರಿ ಎಲ್ಲ ಪುಲ್ಕ ಎಲ್ಲ ನಡೀತಾವ್ರಿ. ಸೊ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ನಾಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಮತ್ತು ನೀವು ಎಲ್ಲ ಮಸ್ತ್ ಆಗೈತಿ ಅಂತಂದ್ರೆ ಮಸ್ತ್ ಹಂಗೆ ನೀವು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇನ್ನು ಹೊಸ ಹೊಸ ಮಸ್ತ್ ಮಸ್ತ್ ವೀಡಿಯೋ ತೊಗೊಂಡು ಬರ್ತೀವಿ. ಇದ್ರ ಜೊತೆ ಪರೋಟ ನಾವು ಈಗಾಗಲೇ ಮನೆ ಗೋಧಿ ಪರೋಟ ತೋರಿಸಿದ್ದೀವಿ, ನೋಡಿಲ್ಲ ಅಂತ ನೋಡಿಬೇರಿ. ಇಲ್ಲೇನು ಐತಲೆ ಪ್ಲೇಟ್ನಾಗ ನಿಮಗೆ ಸೂಳು ಹೇಳೋದು ಬೇಡ, ಅದು ರೆಡಿಮೇಡ್ ಪರೋಟ ಐತ್ರಿ. ನೀವು ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದು ಹೇಳ್ದ ಒಟ್ಟ ಮರಿಬೇಡ್ರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ನಾಗ ತಿಳಿಸ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀಭವ. ಧನ್ಯವಾದಗಳು.